ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ 71ನೇ ಹುಟ್ಟುಹಬ್ಬದ ನಿಮಿತ್ತ ಮುದ್ಗಲ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಹಾಗೂ ಬಡವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ಸಣ್ ಸಿದ್ದಯ್ಯ ಜ್ಞಾನಪ್ಪಯ್ಯನವರ್, ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ನಂದ್ವಾಡ್ಗಿ ಮತ್ತು ಮಲ್ಲಿಕಾರ್ಜುನ್ ಮಾಟೂರ್, ಹಲವು ನಿಗಮಗಳ ನಾಮನಿರ್ದೇಶನ ಸದಸ್ಯರಾದ ಉದಯ್ ಕಮ್ಮಾರ್, ಸಂತೋಷ್ ಸುರ್ಪುರ್, ರಫೀಕ್ ಅಂಕರ್, ಫಕೀರಪ್ಪ ಕುರಿ, ವಿಜಯ್ ಪಾಟೀಲ್ ಚಂಚಾವಲಿ ಹಾಗೂ ಶರಣಪ್ಪ ಹಂಚನಾಳ್, ಶ್ರೀಕಾಂತ್ ಪತ್ತಾರ್, ಈರಣ್ಣ ಕಳ್ಳಿಮನಿ, ವಿಲಾಸರಾವ್ ದೇಶಪಾಂಡೆ, ಆದರ್ಶ ಸಜ್ಜನ್, ಮಾರುತಿ ಸಿಂಗ್, ಮೈಬೂಸಾಬ್ ಡುಯಿ, ರಾಮಣ್ಣ ಕಟ್ಟಿಮನಿ, ಗದ್ದೆಪ್ಪ ಜಕ್ಕೆರ್ಮಡು, ರವಿ ಕಟ್ಟಿಮನಿ, ಮಹಂತೇಶ್ ಹಿರೇಮಠ್, ನರಸಿಂಹ ಭಯಾಪುರ್, ಷಣ್ಮುಖ್ ಸಿಂಧೆ, ಮಂಜುನಾಥ್ ಯಾದವ್, ನೇತಾಜಿ ಸಂಜಯ್, ಮಹೇಶ್ ವಂದಾಲಿ, ಮಂಜುನಾಥ್ ಹೂಗಾರ್, ವಿರೂಪಾಕ್ಷಿ ಹೂಗಾರ್, ರಾಮು ಉಪ್ಪಾರ್ ಹಾಗೂ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು, ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನರೇಂದ್ರ ಮೋದಿ 71ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ ಮಾಡಿದ್ದು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆವೇಶ ಕೊಟ್ಟು ಈ ದೇಶವನ್ನ ಮುನ್ನಡೆಸುವಂತ ಶಕ್ತಿ ನೀಡಲಿ ಎಂದು ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಬ್ಯೂರೋ ರಿಪೋರ್ಟ್, ಮಂಜುನಾಥ್ ಕುಂಬಾರ್, ಭಾರತ್ ವೈಭವ್ ನ್ಯೂಸ್, ಮುದ್ಗಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.